ಭೂಮಿಗೆ ಕಾಲಿಟ್ಟ ಮನುಷ್ಯ ಸಾರ್ಥಕ ಬದುಕು ಸಾಗಿಸಲು ಅನೇಕ ಸಾಮಾಜಿಕ ಕಾರ್ಯಗಳನ್ನು ಮಾಡಬೇಕಾಗುತ್ತದೆ. ಅಂತವರ ಸಾಲಿನಲ್ಲಿ ಶಾಸಕ ಗಣೇಶ್ ಹುಕ್ಕೇರಿ ಒಬ್ಬರಾಗಿದ್ದುಕೊಂಡು ಗಡಿ ಭಾಗದಲ್ಲಿ ಅನೇಕ ಜನಪರ ಯೋಜನೆಗಳನ್ನು ಕೈಗೊಳ್ಳುವ ಮೂಲಕ ಸಾಮಾಜಿಕ ಜೀವನದಲ್ಲಿ ಸಾರ್ಥಕ ಸೇವೆ ಸಲ್ಲಿಸುತ್ತಿದ್ದಾರೆ ಎಂದು ಚಿಂತನೀಯ ಅಲ್ಲಮ್ಮ ಪ್ರಭು ಮಹಾಸ್ವಾಮೀಜಿಗಳು ಹೇಳಿದರು. ಮಂಗಳವಾರ ಚಿಕ್ಕೋಡಿ ಸದಲ್ಗಾ ಶಾಸಕ ಗಣೇಶ್ ಹುಕ್ಕೇರಿ ಜನ್ಮದಿನದ ನಿಮಿತ್ತ ಪಟ್ಟಣದಲ್ಲಿ ಟ್ರೀ ಪಾರ್ಕ್ ಕಾಮಗಾರಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ಚಿಕ್ಕ ವಯಸ್ಸಿನಲ್ಲಿ ಶಾಸಕರಾಗಿ ಮತ್ತು ಸರ್ಕಾರದ ಮುಖ್ಯ ಸಚೇತಕರಾಗಿ ಆಯ್ಕೆಯಾಗಿ ಗಡಿ ಭಾಗದ ಸಮಸ್ಯೆಗಳನ್ನು ಈಡೇರಿಸುತ್ತಿದ್ದಾರೆ ಎಂದರು. ಇಂದಿನ ಆಧುನಿಕ ಯುಗದಲ್ಲಿ ಗಿಡಗಳು ಇಲ್ಲದೆ ಇರುವುದರಿಂದ ಸಮರ್ಪಕ ಮಳೆ ಆಗುತ್ತಿಲ್ಲ. ಇದರಿಂದ ರೈತರು ಸಂಕಷ್ಟದಲ್ಲಿ ಜೀವನ ನಡೆಸುತ್ತಿದ್ದಾರೆ. ಪ್ರತಿಯೊಬ್ಬರು ಒಂದೊಂದು ಸಸಿ ನೀಡುವ ಸಂಕಲ್ಪ ಇಟ್ಟುಕೊಂಡು ಗಿಡಗಳನ್ನು ಬೆಳೆಸಲು ಮೊದಲ ಆದ್ಯತೆ ನೀಡಬೇಕು ಎಂದರು. ಪುರಸಭೆ ಸದಸ್ಯ ಪ್ರಭಾಕರ್ ಕೋರೆ ಮಾತನಾಡಿ, ಪಟ್ಟಣದ ಜನರು ವಿಹಾರಕ್ಕೆ ಹೋಗಲು ಬಹುದಿನಗಳ ಬೇಡಿಕೆಯಾದ ಟ್ರೀ ಪಾರ್ಕ್ ನಿರ್ಮಾಣ ಮಾಡಲು ಅರಣ್ಯ ಇಲಾಖೆಯೊಂದಿಗೆ ಶಾಸಕರು ಸಹ ಕೈಜೋಡಿಸಿದ್ದಾರೆ. ಅಂದಾಜು 1.40 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಳ್ಳೆಯ ಸುಸದ್ಯಾನ ನಿರ್ಮಾಣ ಮಾಡಿ ಜನರಿಗೆ ಅನುಕೂಲ ಕಲ್ಪಿಸಲಾಗುತ್ತದೆ. ನಿಪ್ಪಾಣಿ ಮುದೋಳ ರಸ್ತೆಗೆ ಹೊಂದಿಕೊಂಡಿರುವ ಸರ್ಕಾರಿ ಗೈರಾನ್ದಲ್ಲಿ ಈ ಟ್ರೀ ಪಾರ್ಕ್ ನಿರ್ಮಾಣ ಮಾಡಲು ಪಟ್ಟಣದ ಸುಮಾರು 200 ಜನ ಪರಿಸರ ಪ್ರೇಮಿಗಳು ಸತತ ಪ್ರಯತ್ನ ಮಾಡುತ್ತಿದ್ದು ಅವರ ಕನಸು ನನಸಾಗಿದೆ ಎಂದರು. ಚರಮೂರ್ತಿ ಮಠದ ಶ್ರೀ ಸಂಪಾದನಾ ಸ್ವಾಮೀಜಿ, ಸರ್ಕಾರಿ ಮುಖ್ಯ ಸಚೇತಕ ಗಣೇಶ್ ಹುಕ್ಕೇರಿ ಮಾತನಾಡಿದರು. ಈ ಸಂದರ್ಭ ಪುರಸಭೆ ಸದಸ್ಯ ಶ್ಯಾಮ್ ರೇವಡೆ, ವಿನೋದ್ ಮಾಳ್ಗೆ, ರವಿ ಮಾಳಿ, ಸಾಬೀರ್ ಜಮಾದಾರ್, ಮುದ್ದುಸರ್ ಜಮಾದಾರ್, ಎಚ್ಎಸ್ ನಸ್ಲಾಪುರೆ, ಗುಲಾಬ್ ಭಾಗವಾನ್, ಅರಣ್ಯ ಇಲಾಖೆ ಅಧಿಕಾರಿ ಮೃತ್ಯುಂಜಯ ಗಣಾಚಾರಿ, ರವೀಂದ್ರ ಕೊಂಡೆಬೆಟ್ಟು, ರಾಜು ವಂಟಮುತ್ತೆ, ಅನಿಲ್ ಮಾನೆ, ರಾಜು ಕರಾಳೆ, ಫಿರೋಜ್ ಕಲಾವಂತ್, ಬಾಬು ಸಮ್ಮತ್ ಶೆಟ್ಟಿ ಮುಂತಾದವರು ಉಪಸ್ಥಿತರಿದ್ದರು. 10 ವರ್ಷದಿಂದ ನಮ್ಮದು ಕಾನ್ಸೆಪ್ಟ್ಗೆ ನಮ್ದು ವಿಚಾರ ಏನಿತ್ತು ಅದನ್ನ ನೆನೆಸಾಗಲಿಕ್ಕೆ ನಮ್ಗೆ ಭಾಳ ಅತಿ ಆನಂದ ಆಗ್ತದೆ. ಯಾಕಂದರೆ ಸರ್ಕಾರ ಸನ್ಮಾನ್ಯ ಶ್ರೀ ಗಣೇಶ್ ಹುಕ್ಕೇರಿ ಮತ್ತು ಪ್ರಕಾಶ್ ಹುಕ್ಕೇರಿ ಅವರ ನೇತೃತ್ವದಲ್ಲಿ ಈ ಒಂದು ಚಿಕ್ಕೋಡಿಗೆ ಪಾರ್ಕ್ ಬೇಕಾಗಿತ್ತು. ಇದರ ಹಿನ್ನೆಲೆ ಅಂದರೆ ಚಿಕ್ಕೋಡಿ ಜಿಲ್ಲಾ ಆಗೋದು ಗ್ಯಾರಂಟಿ ಆಗಿದೆ. ಅದಕ್ಕೋಸ್ಕರ ಒಂದು ಚಿಕ್ಕೋಡಿಯಲ್ಲಿ ಒಂದು ವಾಕಿಂಗ್ ಟ್ರ್ಯಾಕ್ ಮಾಡಬೇಕು, ಒಂದು ಚಿಲ್ಡ್ರನ್ ಪಾರ್ಕ್ ಮಾಡಬೇಕು, ಒಂದು ದೊಡ್ಡ ಪ್ರಮಾಣದಲ್ಲಿ ಬೃಹತ್ ಒಂದು ಉದ್ಯಾನವನ್ನು ಮಾಡಬೇಕಂತ ಆಗೋಸ್ಕರ ಆ ಕಾನ್ಸೆಪ್ಟ್ ಇಟ್ಕೊಂಡು ನಾವು ಮುಂದಿನ ವಿಚಾರನ ಇಲ್ಲಿ ಮಾಡ್ತಾಯಿದ್ದೀವಿ. ಅದೇ ಥರ ಈ ಅಟ್ಯಾಚ್ಮೆಂಟ್ ಮಾಡಲಿಕ್ಕೆ ಪ್ರೈವೇಟ್ ಲ್ಯಾಂಡ್ನವರು ನಮ್ಮ ಚಿಕ್ಕೋಡಿ ಮುನ್ಸಿಪಾಲ್ಟಿಗೆ ಏನೇ ಬಂದಾಗ ಅವಾಗ ಅವ್ರ ಜೊತೆ ಜಗಳಾಡಿ ಎಲ್ಲರೂ ಕೌನ್ಸಿಲರ್ ಜೊತೆಗೆ ಕೂಡಿಸ್ಕೊಂಡು ಈ ರೋಡ್ ಅಟ್ಯಾಚ್ ಆದರೆ ನಮ್ಮ ಪಾರ್ಕ್ ಚೆನ್ನಾಗಿರುತ್ತೆ ಅಂತ ಅದು ರೋಡ್ ನಮ್ಮ ಚಿಕ್ಕೋಡಿ ಪುರಸಭೆಯವರು ಒಂದು 30 ಫುಟ್ ರೋಡ್ ನಾವು ಏನು ಗೇಟ್ ಬೇಕಂತ ಅಲ್ಲಿ ತಕ್ಕ ಮಾಡಿದ್ವಿ. ಅದೇ ಪ್ರಕಾರ ನಾವು ಯಾವಾಗ ಸ್ಟಾರ್ಟ್ ಮಾಡಿದ್ವಿ ಎಷ್ಟೋ ಪರಿಸರ ಪ್ರೇಮಿಗಳು ಅಲ್ಲಿ ವಾಕಿಂಗ್ ಬಂದಾಗ ತುಂಬ ಒಂದು ವರ್ಣನೆ ಆಸ್ಪತ್ರೆ ನಮ್ಗೆ ಕಂಡು ಬಂತು. ಅದರಲ್ಲೇ ಪ್ರೋತ್ಸಾಹ ಕೊಟ್ಟರು, ಏ ಒಳ್ಳೇದಾಗಿದೆ ಒಳ್ಳೇದಾಗಿದೆ ಅಂತ ಹೇಳಿದ್ರು. 40 ಲಕ್ಷ ರೂಪಾಯಿ ಅಟ್ಯಾಚ್ ಮಾಡಿದ್ವಿ. ಅದೇ ಪ್ರಕಾರ ಈ ವರ್ಷ ಏನು ಕಂಡು ಬಂದರೆ ಅದರಲ್ಲಿ ಚಿಲ್ಡ್ರನ್ ಪಾರ್ಕಿಗೆ ಒಂದು ಒತ್ತು ಕೊಡಬೇಕಂತ ನಾವು ಮಾಡಿದ್ದೀವಿ. ಈಗಾಗಲೇ ಸಾಕಷ್ಟು ಪಾರ್ಕ್ ನಾವು ಜಂಪಣ್ಣದಲ್ಲಿ ಆಗಲಿ ಕಣ್ಣೀರು ಮಿಡಿದಾಗಲಿ ನಾವು ಹೋಗಿ ನೋಡ್ಕೊಂಡಾಗ ಒಳ್ಳೆಯ ಒಂದು ಆಧುನಿಕ ಪದ್ಧತಿಯಿಂದ ಮಾಡಿದ್ದಾರೆ. ಅದೇ ಪ್ರಕಾರ ನಮ್ಮ ಚಿಕ್ಕೋಡಿಯಲ್ಲಿ ಆಧುನಿಕ ಪ್ರಕಾರ ನಾವು ಮಾಡಬೇಕಂತ ಒಂದು ವಿಚಾರ ಮಾಡಿ ಈಗಾಗಲೇ ನಾವು ಆ ಹಾದಿಯಲ್ಲಿ ದಾರಿಯಲ್ಲಿ ನಾವು ಈಗಾಗಲೇ ವಿಚಾರ ಮಾಡಿದ್ದೀವಿ. ಇದೇ 1 ತಿಂಗಳು 2 ತಿಂಗಳಲ್ಲಿ ಚಿಲ್ಡ್ರನ್ ಪಾರ್ಕು ನಾವು ಮಾಡ್ತೀವಿ. ಬ್ಯಾರಗೋಳದ ಒಂದು ಅಂದರೆ ಯಾರು ವಾಕಿಂಗ್ ಸ್ಟಿಕ್ ಮಾಡ್ತಾರೆ ಅಲ್ಲಿ ಬಂದು ಕುಳಿತುಕೊಳ್ಳಿಕ್ಕೆ ಅಟ್ಲೀಸ್ಟ್ ಒಂದು ಓಲ್ಡ್ ಏಜ್, ಈಗ ನನಗೂ ಒಂದು 60 ವರ್ಷ ಆಯಿತು. 60 ವರ್ಷ ಆಗಲ್ಲ, ಇನ್ನೊಂದು 5 ವರ್ಷದಲ್ಲಿ ನಾನು ಕಡಿಯುತ್ತೊಂದು ಅಲ್ಲಿ ಹೋಗೋಣ ಕೂಡಲಿಕ್ಕೆ ಯಾರ ಮೈ ಗೆಳೆಯರೊಂದಿಗೆ ಮಾತಾಡಲಿಕ್ಕೆ ಒಂದು ವಾಕಿಂಗ್ ಆದಮೇಲೆ ಒಂದು ಜಾಗ ಆಗಬೇಕಂತ ಒಂದು ಇದು ಮಾಡಬೇಕಂತ ಮಾಡಿದ್ವಿ. ಅದೇ ಅಂದರೆ ಸಾರ್ ಜೊತೆ ನಾವು ವಿಚಾರ ಮಾಡಿದಾಗ ಒಂದು ಇಲ್ಲಿಂದ ಈ ಗುಡ್ಡದಿಂದ ಆ ಗುಡ್ಡ ತನಕ ಒಂದು ಜುಲ್ತಾಪುರ್ ಮಾಡಬೇಕಂತ ನಮ್ಮ ವಿಚಾರ ಇದೆ. ಅದು ಇನ್ನು ದುಡ್ಡುಗೋಸ್ಕರ ಸರ್ಕಾರ ಕೊಟ್ಟರೆ ಯಾಕೆ ಇದರಿಂದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಷ್ಟು ಆಗೋದಿಲ್ಲ. ಪಬ್ಲಿಕ್ ಚಿಕ್ಕೋಡಿ ಪಬ್ಲಿಕ್ಗೂ ಸಹಕಾರ ಕೊಡಬೇಕು, ಡೊನೇಷನ್ ಕೊಡಬೇಕು. ಡೊನೇಷನ್ ಅಂದರೆ ರೊಕ್ಕದ ಮುಖಾಂತರ ಅಲ್ಲ, ಅದು ಯಾವುದೋ ಒಂದು ಬೀಚಸ್ ಆಗಲಿ ಡಸ್ಟ್ಬಿನ್ ಆಗಲಿ
ಯಾವುದೇ ಒಂದು ಐಟಮ್ ಸರ್ಕಾರ ಸಹಕಾರ ಕೊಟ್ಟರೆ ಭಾಳ ಒಳ್ಳೆಯದಾಗುತ್ತೆ. ಅದರಂತೆ ಆಯಾ ಡಿಪಾರ್ಟ್ಮೆಂಟ್ಗಳು ಸಾಕಷ್ಟಿದ್ದಾವೆ. ಆಯಾ ಡಿಪಾರ್ಟ್ಮೆಂಟ್ನಿಂದ ಶಾಸಕರನ್ನು ನಾಳೆ ಬರ್ತಾರೆ. ಗಣೇಶನ ಹುಟ್ಟಿದ ಹಬ್ಬದ ಮುಖಾಂತರ ಈ ಕಾರ್ಯವನ್ನು ನಾವು